ರಾಜೇನ್ ಒಬ್ಬಳು ಹೆಂಡತಿ ಹೋದ್ಲು ಅಂತ ಇನ್ನೊಂದು ಮದುವೆ ಆಗಿದಾನೆ ಈಗ ಎರಡನೇ ಹೆಂಡತಿನು ನನ್ನ ಜೊತೆ ಇಲ್ಲ ಏನು ಮಾಡ್ಲಿ ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳಿ ಗಂಡ ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ ಹೆಂಡತಿ ಬೇಕು ಹೆಂಡತಿ ಅಂತ ಹೇಳಿ ಅಳ್ತಾ ಇದ್ದಾನೆ ಮೊದಲನೇ ಹೆಂಡತಿ ಇಲ್ಲ ಅಂತ ಹೇಳಿ ಎರಡನೇ ಮದುವೆ ಆಗ್ತಾನೆ ಈಗ ಎರಡನೇ ಹೆಂಡತಿನೂ ಇಲ್ಲ ಸೋ ಈಗ ಹೆಂಡತಿ ಬೇಕು ಅಂತ ಹೇಳಿ ಈತ ಕೇಳ್ಕೊಳ್ತಾ ಇರೋದು ತೆಂಗಿನ ಮರ ಹತ್ತಿ ಹೆಂಡತಿ ಬೇಕು ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾನೆ ಅಳಲನ್ನ ತೋಡ್ಕೊಳ್ತಾ ಇದ್ದಾನೆ ಹೆಂಡತಿನ ಕರೆಸ್ತೀವಿ ಬಾ ಅಂದ್ರು ಬರ್ತಾ ಇಲ್ಲ ಈ ಭೂಪ ಬಳ್ಳಾರಿಯ ಗೊಲ್ಲರ ಹಟ್ಟಿಯಲ್ಲಿ ಗಂಡನ ವಿಚಿತ್ರ ಪ್ರತಿಭಟನೆ ಇದು ಎರಡು ಮದುವೆಯಾದರೂ ಇಬ್ಬರು ಪತ್ನಿಯರ ಪೈಕಿ ಒಬ್ಬರು ಕೂಡ ನನ್ನೊಂದಿಗೆ ಜೀವನ ಮಾಡ್ತಾ ಇಲ್ಲ ಅಂತ ಹೇಳಿ ಬೇಸತ್ತಂತಹ ವ್ಯಕ್ತಿಯೊಬ್ಬ ತೆಂಗಿನ ಮರವೇರಿರುವಂತಹ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ದಾಸೋಬನಹಳ್ಳಿ ಗೊಲ್ಲರ ಹಟ್ಟಿಯಲ್ಲಿ ಪತ್ನಿ ಬೇಕು ಅಂತ ಹೇಳಿ ತೆಂಗಿನ ಮರವೇರಿದಾನೆ ಈತ ಈತನ ಹೆಸರು ದೊಡ್ಡಪ್ಪ ಅಂತ ಹೇಳಿ 20 ವರ್ಷದಲ್ಲಿ ಮೊದಲ ಮದುವೆ ಆಗಿದ್ದು ಮಕ್ಕಳಾಗಿಲ್ಲ ಅಂತ ಹೇಳಿ ಆಕೆ ತವರು ಕೂಡ ಸೇರಿದ್ಲು ಆಮೇಲೆ ಈತ ಎರಡನೇ ಮದುವೆ ಆಗ್ತಾನೆ ಆದರೆ ಆನಂತರ ಎರಡನೇ ಹೆಂಡತಿಗೆ ಮೂರು ಗಂಡ ಮಕ್ಕಳು ಕೂಡ ಆಗ್ತಾರೆ ಎರಡನೇ ಹೆಂಡತಿನ 5 ವರ್ಷದ ಹಿಂದೆ ಎರಡನೇ ಹೆಂಡತಿನ ಕೂಡ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಹಾಗೇನೇ ಮಕ್ಕಳನ್ನ ಬಿಟ್ಟು ಆಕೆ ತವರು ಮನೆ ಸೇರ್ತಾಳೆ ಇದರಿಂದ ಬೇಸತ್ತಿರುವಂತ ದೊಡ್ಡಪ್ಪ ಈಗ ಪತ್ನಿ ಬೇಕು ಅಂತ ಹೇಳಿ ಮರೆಯೇರಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾನೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಈಗ ಇಬ್ರು ಹೆಂಡತಿರು ಇಲ್ಲ ಅಂತ ಹೇಳಿ ಈತ ಈಗ ಮರ ಹತ್ಕೊಂಡು ಕೂತ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಇರುವಂತದ್ದು ಈಗಲಾದರೂ ಸಮಾಧಾನಗೊಂಡಿದಾನ ಯಾಕೆ ಏನು ಸಮಸ್ಯೆ ಆಯ್ತು ಇಬ್ರು ಹೆಂಡತಿರು ಈತನ ಕಿರುಕುಳಕ್ಕೆ ಏನಾದರೂ ಮನೆ ಬಿಟ್ಟು ಹೋದ್ರಾ ಹೇಗೆ ಖಂಡಿತ ನವಿತಾ ಯಾಕಂದ್ರೆ ಎರಡು ಮದುವೆ ಆದರೂ ಕೂಡ ಇಬ್ರು ಹೆಂಡತಿಯರು ಕೂಡ ತನ್ನ ಜೊತೆಗೆ ಜೀವನ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಎರಡನೇ ಮದುವೆ ಆದೆ ಮೊದಲನೇ ಹೆಂಡತಿ ನನ್ನ ಜೊತೆಗೆ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎರಡನೇ ಹೆಂಡತಿನೂ ಕೂಡ ನನ್ನ ಜೊತೆಗೆ ಜೀವನ ಮಾಡ್ತಾ ಇಲ್ಲ ಇದರಿಂದ ನನ್ನ ಜೀವನದಲ್ಲಿ ಬೇಸತ್ ಬಿಟ್ಟಿದ್ದೀನಿ ನನ್ನ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಜೀವನ ಮಾಡಬೇಕು ಒಬ್ರ ಜೊತೆಗೆ ಹೆಂಡತಿ ಜೊತೆಗೆ ನಾನು ಜೀವನ ಮಾಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ತೆಂಗಿನ ಮರವೇರಿ ಕೂತ್ಬಿಟ್ಟಿದ್ದೆ ಇದು ಬಳ್ಳಾರಿ ಜಿಲ್ಲೆಯ ದಾಸೋಬನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ದೊಡ್ಡಪ್ಪ ಅನ್ನುವಂತ ವ್ಯಕ್ತಿ ಈ ಹಿಂದೆ ಮೊದಲ ಪತ್ನಿ ಜೊತೆಗೆ ಮನಸ್ತಾಪ ಆಗಿ 5 ವರ್ಷದ ಹಿಂದೆನೆ ಬಿಟ್ಟಿರ್ತಾರೆ ಮತ್ತು ಅವ್ರ ಮಕ್ಕಳನ್ನು ಕೂಡ ಅವರು ತವರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಅದೇ ಕಾರಣಕ್ಕೆ ಮತ್ತಿನ್ನೊಂದು ಮದುವೆ ಆಗ್ತಾರೆ ಆ ಮದುವೆ ಆದ್ರೂ ಕೂಡ ಆ ಪತ್ನಿನೂ ಕೂಡ ಅವ್ರ ಜೊತೆಗೆ ಸಂಸಾರ ಮಾಡೋದಿಲ್ಲ ಗಂಡನ ಜೊತೆ ದೊಡ್ಡಪ್ಪನ ಜೊತೆಗೆ ಸೊ ಈ ಕಾರಣಕ್ಕಾಗಿ ದೊಡ್ಡಪ್ಪ ಹೇಳಿದ್ದಾರೆ ಅವರು ತೆಂಗಿನ ಮರ ಏರಿ ಕೂತ್ಕೊಂಡಿದ್ರು ಕೊನೆಗೆ ವಿಷಯ ತಿಳ್ಕೊಳ್ಳೇನೆ ಸ್ಥಳೀಯ ಪೊಲೀಸರು ಆಗಮಿಸಿ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಜೊತೆಗೆ ಸಂಸಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದ್ರ ಜೊತೆ ಮಾತಾಡ್ತೀವಿ ಅಂತ ಭರವಸೆ ಕೊಟ್ಟಾದ್ಮೇಲೆ ದೊಡ್ಡಪ್ಪ ಮರದಿಂದ ಕೆಳಗೆ ಇಳಿದಿದ್ದಾರೆ ಓಕೆ ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಸಕ್ಕರೆ ಕಾರ್ಖಾನೆಗಳಿಗೆ ರಫ್ತು ಸಹಾಯ ಧನವನ್ನ ಸರ್ಕಾರ ಘೋಷಣೆ ಮಾಡಿದೆ 5 ಕೋಟಿ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಈಗ ಸಿಹಿ ಸುದ್ದಿಯನ್ನ ನೀಡಿದ್ದು 3,500 ಕೋಟಿ ಸಕ್ಕರೆ ರಫ್ತು ಸಬ್ಸಿಡಿಗೆ ಕೇಂದ್ರ ಅಸ್ತು ಅಂತ ಹೇಳಿದೆ 60 ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಯೋಜನೆಯನ್ನು ರೂಪಿಸಿದ್ದು ರೈತರ ಖಾತೆಗಳಿಗೆ ನೇರವಾಗಿ ಈ ಸಬ್ಸಿಡಿ ವರ್ಗಾವಣೆ ಆಗುತ್ತೆ ಕೇಂದ್ರ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಕಬ್ಬು ಬೆಳೆಗಾರರಿಗೆ ಖುಷಿ ಸುದ್ದಿ ಸಿಕ್ಕಿದೆ ಇಯರ್ ಎಂಡ್ ಆಗುವಂತಹ ಸಂದರ್ಭದಲ್ಲಿ ಕೇಂದ್ರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದ್ದು ಈ ಮೂಲಕ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಈ ಸಬ್ಸಿಡಿಯ ಹಣ 60 ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಯೋಜನೆಯನ್ನು ಕೂಡ ರೂಪಿಸಲಾಗಿದೆ ಸಕ್ಕರೆ ಕಾರ್ಖಾನೆಗಳಿಗೆ ರಫ್ತು ಸಹಾಯಧನವನ್ನ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ 5 ಕೋಟಿ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸಿಹಿ ಸುದ್ದಿಯನ್ನ ಈ ಮೂಲಕ ಕೊಟ್ಟಿದ್ದು 3,500 ಕೋಟಿ ಸಕ್ಕರೆ ರಫ್ತು ಸಬ್ಸಿಡಿಗೆ ಕೇಂದ್ರ ಅಸ್ತು ಅಂತ ಹೇಳಿದೆ ಈ ಮೂಲಕ ಈ ಒಂದು ಸಬ್ಸಿಡಿ ನೇರ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಕೇಂದ್ರ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ರೈತರಿಗೆ ಕೇಂದ್ರ ಸರ್ಕಾರ
ಸಿಹಿ ಸುದ್ದಿಯನ್ನ ಕೊಟ್ಟಿದ್ದು ಈಗಾಗಲೇ ಕಬ್ಬು ಬೆಳೆಗಾರರು ಸಾಕಷ್ಟು ನಷ್ಟವನ್ನ ಅನುಭವಿಸುತ್ತಾ ಇದ್ರು ಸಾಕಷ್ಟು ಅಳಲನ್ನ ತೋಡ್ಕೊಳ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಈಗ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ ಕೇಂದ್ರದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು ಸಕ್ಕರೆ ರಫ್ತು ಸಬ್ಸಿಡಿಗೆ ಕೇಂದ್ರ ಸರ್ಕಾರ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದೆ 3500 ಕೋಟಿ ಸಕ್ಕರೆ ರಫ್ತು ಸಬ್ಸಿಡಿಗೆ ಅಸ್ತು ಅಂತ ಹೇಳಿದೆ ಈ ಮೂಲಕ ಒಂದು ರೀತಿಯಲ್ಲಿ ಕಬ್ಬು ಬೆಳೆಗಾರರು ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಪಡೆಕೊಳ್ಳಬಹುದು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಕಬ್ಬು ಬೆಳೆಗಾರರಿಗೆ ಇಯರ್ ಎಂಡ್ ಅಲ್ಲಿ ಒಂದು ರೀತಿಯಾದಂತಹ ಸಮಾಧಾನಕರ ಸಿಹಿ ಸುದ್ದಿ ಕೇಂದ್ರ ಕೊಟ್ಟಿದೆಯಾ ಹೇಗೆ ಅಂತ ನವಿತಾ ಈಗ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ರೈತರದು ಸೊ ಈ ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ಬಹಳ ಮಹತ್ವವಾದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ರೈತ ಕಬ್ಬು ಬೆಳೆಯುವಂತಹ ಬೆಳೆಗಾರರಿಗೆ ಸಬ್ಸಿಡಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದೆ ಯಾಕೆಂದ್ರೆ ಇಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವಂತಹ ಪಂಜಾಬ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶದ ರೈತರು ಬಹುಪಾಲು ಗೋಧುವೆ ಅಥವಾ ಕಬ್ಬು ಬೆಳೆಗಾರರೇ ಆಗಿದ್ದಾರೆ ಹಾಗಾಗಿ ಅವರನ್ನ ಬೇರೆ ರೀತಿಯಲ್ಲಿ ಮನವೊಲಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅಂದ್ರೆ ಒಂದ್ ಕಡೆ ಅವರು ಬೇರೆ ಬೇರೆ ಕಾರಣಗಳಿಗೆ ಅಂದ್ರೆ ಕೃಷಿ ಮಸೂದೆಗಳನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅದನ್ನ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ ಆದ್ರೆ ಈಗ ಈ ರೀತಿನಾದ್ರೂ ಕೇಂದ್ರ ಸರ್ಕಾರ ಅವರಿಗೆ ಅಂದ್ರೆ ಯಾಕಂದ್ರೆ ಅವ್ರು ಬೆಳೆಯುವಂತಹ ಪ್ರಮುಖ ಬೆಳೆ ಕಬ್ಬು ಆಕ್ಚುಲಿ ಹರಿಯಾಣ ಮತ್ತು ಪಂಜಾಬ್ನಲ್ಲಂತೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಅತಿ ಹೆಚ್ಚು ಜನ ಇರುವಂತಹ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿ ಮತ್ತು ಕಬ್ಬನ್ನ ಬಿಟ್ರೆ ಬೇರೆ ಯಾವ ಬೆಳೆಗಳನ್ನು ಆಲ್ಮೋಸ್ಟ್ ಬೆಳೆಯಲ್ಲ ಆ ಕಾರಣಕ್ಕೋಸ್ಕರ ಅವರ ಪ್ರಮುಖ ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಿಸುವ ಮೂಲಕ ಆ ಪ್ರೋತ್ಸಾಹ ಧನವನ್ನ ನೀಡುವ ಮೂಲಕ ಅವರ ವಿಶ್ವಾಸವನ್ನ ಗಳಿಸಬಹುದು ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವ ಸಂಪುಟ ಸಭೆ ಬಹಳ ಮಹತ್ವವಾದಂತಹ ಕಬ್ಬಿಗೆ ಪ್ರೋತ್ಸಾಹ ಧನ ನೀಡುವಂತಹ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಿ ಹೇಳಲಾಗ್ತಿದೆ ನವಿತಾ ಅಂದ್ರೆ ಧರಣೇಶ್ ಈಗ ಒಂದ್ ಕಡೆ ಪ್ರತಿಭಟನೆ ಅಂತೂ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆದುಕೊಳ್ತಾ ಇಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಅಟ್ ಲೀಸ್ಟ್ ಆ ಒಂದು ವಿಚಾರವನ್ನು ಕೂಡ ಡೈವರ್ಟ್ ಮಾಡುವಂತಹ ಪ್ರಯತ್ನ ಈಗ ಅವರನ್ನು ಕೂಡ ತೆರವುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟೆ ಕೂಡ ಆಗ್ಬೇಕಾಗತ್ತಲ್ವಾ ಅಂತ ಸೊ ಈ ಒಂದು ನಿರ್ಧಾರ ಅದಕ್ಕೋಸ್ಕರ ನಿನ್ನ ಹೇಗೆ ನಾನು ಇಲ್ಲಿ ಹರಿಯಾಣ ಮತ್ತು ಪಂಜಾಬ್ ನಲ್ಲಿ ಆಕ್ಚುಲಿ ದೆಹಲಿ ಗಡಿನಲ್ಲಿ ಪ್ರತಿಭಟನೆ ನಡೆಸುತ್ತಿರೋ ಪೈಕಿ ಇಡೀ ದೇಶಾದ್ಯಂತ ಪ್ರತಿಭಟನಾಕಾರರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಆದ್ರೆ ಅವರೆಲ್ಲರೂ ಕೂಡ ಬೆರಳೆಣಿಕೆ ಅಷ್ಟು ದೆಹಲಿಯಲ್ಲಿ ಹತ್ರ ಇರುವಂತಹ ಪಂಜಾಬ್ ಮತ್ತು ಹರಿಯಾಣದಿಂದ ಬಹಳ ಸಹಸ್ರಾರು ಸಂಖ್ಯೆಯ ರೈತರು ಬಂದಿದ್ದಾರೆ ಅವರ ಪ್ರಮುಖ ಬೆಳೆ ಗೋಧಿ ಮತ್ತು ಕಬ್ಬು ಈಗ ಕಬ್ಬಿಗೆ ಪ್ರೋತ್ಸಾಹ ಧನವನ್ನ ನೀಡಿದ್ರೆ ಅಂದ್ರೆ ಅವರ ಆಲ್ಮೋಸ್ಟ್ ಅರ್ಧ ಸಮಸ್ಯೆಯನ್ನು ನಾವು ಬಗೆಹರಿಸಿದಂಗೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಮತ್ತೆ ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಪಂಜಾಬ್ನ ಒಂದು ನಿಯೋಗ ಬಂದು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿತ್ತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿತ್ತು ಸೊ ಅಂದ್ರೆ ಒಂದು ಪರ್ಯಾಯ ಮಾರ್ಗವನ್ನ ಹುಡುಕ್ತಾ ಇದ್ರು ಒಂದ್ ಕಡೆ ರೈತರು ನಮ್ಗೆ 3 ಕೃಷಿ ಮಸೂದೆಗಳನ್ನ ವಾಪಸ್ ಪಡಿಲೇಬೇಕು ಅಂತ ಪಟ್ಟಿದ್ರು ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರ ಸಾಧ್ಯ ಇಲ್ಲ ಅನ್ನುವಂತಹ ಆಟವನ್ನ ಸಾಧಿಸ್ತಾ ಇತ್ತು ಸೊ ಪರ್ಯಾಯವಾಗಿ ಏನನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರು ಸಮಾಲೋಚನೆ ನಡೆಸಿದ್ರು ಅದರ ಪರಿಣಾಮವಾಗಿ ಇವತ್ತು ಕಬ್ಬಿಗೆ ಪ್ರೋತ್ಸಾಹ ಧನ ನೀಡುವಂತಹ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಿದೆ ಥ್ಯಾಂಕ್ ಯು ಧರಣೇಶ್ ಬುಕ್ಕನಕರೆ ಡೀಟೇಲ್ಸ್ಗೆ ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಗಡಿಯಲ್ಲಿ ಪ್ರತಿಭಟನೆಯನ್ನ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ ರೈತರ ಪ್ರತಿಭಟನೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಈಗ ಮಾಹಿತಿಯನ್ನ ಕೇಂದ್ರ ಸರ್ಕಾರದಲ್ಲಿ ಕೇಳಿದೆ ಕೇಂದ್ರಕ್ಕೆ ಈ ಮೂಲಕ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡಿದ್ದು ನಾಳೆ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಸೂಚನೆ ನೀಡಿದೆ ನಾಳೆ ಮತ್ತೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಲಿದೆ ರಿಷಭ್ ಶರ್ಮಾ ಅನ್ನುವರ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ನೋಟಿಸ್ ಅನ್ನ ನೀಡಿದ್ದು ಗಡಿ ಖಾಲಿ ಮಾಡಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಅರ್ಜಿಯನ್ನ ಹಾಕಿರೋದ್ರ ಬಗ್ಗೆ ರೈತ ಸಂಘಟನೆ ಕೇಂದ್ರ ಸರ್ಕಾರವನ್ನ ಒಳಗೊಂಡಂತಹ ಸಮಿತಿಯನ್ನ ರಚಿಸುತ್ತೇವೆ ಸಮಿತಿಯು ಸಮಸ್ಯೆಯನ್ನ ಪರಿಹರಿಸುತ್ತೆ ಅಂತ ಹೇಳಿ ವಿಚಾರಣೆಯ ವೇಳೆ ತಿಳಿಸಿದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಿದೆ ನಾಳೆ ಮತ್ತೆ ವಿಚಾರಣೆಗೆ ಇದೇ ವಿಚಾರ ಬರಲಿದೆ
ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇರುವ 20 ದಿನಗಳಿಂದ ರೈತರ ಧರಣಿಯ ಎಫೆಕ್ಟ್ ಈಗ ರಾಜ್ಯದ ಮೇಲೂ ತಟ್ಟಿದೆ. ಬೆಳಗಾವಿ ಖಾನಾಪುರದಲ್ಲಿ ಸಿಹಿ ಗೆಣಸಿನ ದರ ಕುಸಿತವಾಗಿದೆ. ಕ್ವಿಂಟಾಲ್ ಗೆಣಸಿನ ದರ 700 ತಲುಪಿದೆ. ಬೇಡಿಕೆ ಇಲ್ಲದೆ ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡಲಾಗ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಕಳೆದ ವರ್ಷ ವಾರಕ್ಕೆ 7000 ಕ್ವಿಂಟಾಲ್ ಸರಬರಾಜು ಮಾಡಲಾಗಿತ್ತು. ಈ ಸಲ 800 ಕ್ವಿಂಟಾಲ್ ಮಾತ್ರ ಪೂರೈಕೆಯಾಗ್ತಿದೆ. ದೆಹಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆಯಿಂದ ವ್ಯತ್ಯಯವಾಗಿದೆ ಅಂತ ರೈತರು ಹೇಳಿದ್ದಾರೆ. ಸಿಹಿಗೆಣಸಿನ ದರ ಭಾರಿ ಕಡಿಮೆಯಾಗಿರುವಂತಹ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳು ಏನೇನು ಅನ್ನೋದ್ರ ಬಗ್ಗೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ರೈತರ ಹತ್ರ ಮಾತನಾಡಿಸಿದ್ದಾರೆ, ನೋಡೋಣ. ದೆಹಲಿಯಲ್ಲಿ ಕಳೆದ 20 ದಿನಗಳಿಂದ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ರು. ಇದರ ಎಫೆಕ್ಟ್ ಬೆಳಗಾವಿಯ ರೈತರಿಗೆ ತಟ್ಟಿರತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಅಂದ್ರೆ ಬೆಳಗಾವಿ ಖಾನಾಪುರ ಹಾಗೂ ಮಹಾರಾಷ್ಟ್ರದ ಚಂದಗಡ ಭಾಗದಲ್ಲಿ ಅತಿ ಹೆಚ್ಚು ಸಿಹಿ ಗೆಣಸನ್ನ ಬೆಳೆಯಲಾಗುತ್ತೆ. ಇದನ್ನ ಉತ್ತರ ಭಾರತಕ್ಕೆ ರಫ್ತನ್ನ ಪ್ರತಿ ವರ್ಷ ಸಾವಿರಾರು ಕ್ವಿಂಟಲ್ ಇಲ್ಲಿಂದ ರಫ್ತಾಗುತ್ತೆ. ಆದ್ರೆ ದೆಹಲಿಯಲ್ಲಿ ಈಗ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಸ್ತೆಗಳು ಬಂದ್ ಆಗಿದ್ದು ಏನು ಇಲ್ಲಿನ ಗೆಣಸು ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಜೊತೆಗೆ ಈ ಒಂದು ಸಂಗ್ರಹ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಹಸಿ ಗೆಣಸಾಗಿದ್ದರಿಂದ ತಕ್ಷಣಕ್ಕೆ ಇದನ್ನ ಏನು ಸರಬರಾಜು ಮಾಡಬೇಕು. ಆದ್ರೆ ಇದು ಸದ್ಯಕ್ಕೆ ಸಾಧ್ಯ ಆಗ್ತಿಲ್ಲ. ಇದರಿಂದ ದರವನ್ನು ಕುಸಿರ್ತಕ್ಕಂಥದ್ದು ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದರಿಂದ ನಷ್ಟ ಸಂಭವಿಸ್ತಾ ಇದೆ. ಈಗ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕೇಳೋಣ. ಇದು ಸ್ವಲ್ಪ ಅದು ರೋಡ್ದ ಪ್ರಾಬ್ಲಮ್ ಐತಿ, ಅದಲ್ಲಿ ಆ ಕಡೆ ಗಾಡಿ ಹೋಗೋದ ಬಂದ್ ಐತ್ರಿ, ಅದಕ್ಕೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಐತಿ. ಪ್ರತಿ ವರ್ಷ ಒಂದ್ ಸಂತಿ ಗಾಡಿ 20 ಗಾಡಿ 25 ಗಾಡಿ 15 ಗಾಡಿ ಇಲ್ಲಿಂದ ಹೋಗ್ತಾ ಇದ್ರಿ ಆ ಕಡೆ ಬರೀ ತಿನ್ನಕ್ರಿ. ಇದು ಆ ಕಡೆ ಥಂಡಿ ಇರ್ತಾ ಇದೆ, ಇದು ಸ್ವಲ್ಪ ಹೀಟ್ ಐತಿ, ಅದಕ್ಕೆ ಅದು ಯೂಸ್ ಮಾಡ್ತಾರೆ. ಸ್ವಲ್ಪ ಈಗ ಸ್ಟ್ರೈಕ್ ಮಾಡಿದ ಅದ್ರ ಬಗ್ಗೆ ಅದರ ಸಲುವಾಗಿ ಸ್ವಲ್ಪ ರೇಟ್ ಕಮ್ಮಿ ಆಗ್ತಾರೆ. ಒಂದ್ 200-250 ರೇಟ್ ಕಮ್ಮಿ ಆಗ್ತಾರೆ. ಇದು ಚಂದಗಡ ತಾಲೂಕ್ ಮಹಾರಾಷ್ಟ್ರ ಮತ್ತು ಇದು ಬೆಳಗಾವ್ ತಾಲೂಕ್ ರೀ ಮತ್ತು ಇದು ಖಾನಾಪುರ ರೀ. ಡೈಲಿ ಒಂದ್ ಡೈಲಿ ಸಂತಿ ದಿವಸ 20 ಗಾಡಿ 25 ಗಾಡಿ ಹೋಗ್ತಾ ಇದೆ, 15 ಗಾಡಿ ಹೋಗ್ತಾ ಇದೆ. ಮೊದಲೇ ರೀ 4 ಗಾಡಿ 3 ಗಾಡಿ 5 ಗಾಡಿ ಹಿಂಗ ಹೋಗ್ತಾವ್ರಿ. ರೋಡ್ ಬ್ಲಾಕ್ ಐತ್ರಿ, ಸ್ಟ್ರೈಕ್ ನಡೆದೈತ್ರಿ, ದಾರಿ ಇಲ್ಲ, ಹೋಗೋ ದಾರಿ ಇಲ್ಲ ಅಂತ. ರೈತ ಸಮಸ್ಯೆ ಆತ್ರಿ, ಇದು ರೈತ ಸಮಸ್ಯೆ. ಹೌದು, ನೋಡ್ಬೋದು ನಾವು ಬೆಳಗಾವಿ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಯಾವ ರೀತಿ ಪ್ರತಿಯೊಂದು ಅಂಗಡಿಗಳ ಮುಂದೆ ಸಿಹಿ ಗೆಣಸು ಇದೆ ಅಂತ ಹೇಳಿ. ಯಾಕಂದ್ರೆ ದೆಹಲಿಯಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ರಸ್ತೆಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರತಕ್ಕಂಥದ್ದು. ಹೀಗಾಗಿ ಇದರ ಎಫೆಕ್ಟ್ ಬೆಳಗಾವಿಯ ರೈತರ ಮೇಲೆ ನೇರವಾಗಿ ತಟ್ಟಿರತಕ್ಕಂಥದ್ದು. ಏನು ದೆಹಲಿಯ ಪ್ರತಿಭಟನೆ ಶೀಘ್ರವೇ ಮುಕ್ತಾಯಗೊಂಡು ಇಲ್ಲಿನ ಸಿಹಿ ಗೆಣಸು ಏನಿದೆ ಅದು ಏನು ಉತ್ತರ ಭಾರತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೂರೈಕೆ ಆದ್ರೆ ಮಾತ್ರ ಇಲ್ಲಿನ ರೈತರಿಗೆ ಅನುಕೂಲ ಆಗುತ್ತೆ. ಇದರಿಂದ ಇಲ್ಲವಾದಲ್ಲಿ ಅಂದ್ರೆ ದೊಡ್ಡ ಎಫೆಕ್ಟ್ ರೈತರ ಮೇಲೆ ತಟ್ಟಿರತಕ್ಕಂಥದ್ದು. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಫೋಟೋ ಎಷ್ಟೆಲ್ಲ ಬಾರಿ ಅನಾಹುತಗಳಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಸಿಎಂ ಯಡಿಯೂರಪ್ಪ ಜೊತೆ ಈತ ಫೋಟೋ ತೆಗೆಸಿಕೊಂಡಿದ್ದಾನೆ. ದೆಹಲಿ ಬಿಜೆಪಿ ನಾಯಕರ ಜೊತೆ ಈತ ಫೋಟೋ ತೆಗೆಸಿಕೊಂಡಿದ್ದಾನೆ. ನಟ ರಜನೀಕಾಂತ್ ಜೊತೆ ಕೂಡ ಈತ ಪೋಸ್ ಕೊಟ್ಟು ಫೋಟೋವನ್ನ ತೆಗೆಸಿಕೊಂಡಿದ್ದಾನೆ. ಆದ್ರೆ ಈತ ಮಾಡಿರುವ ಕೆಲಸ ಎಂಥದ್ದು ನಾವು ತೋರಿಸ್ತಾ ಹೋಗ್ತೀವಿ. ಪೋಸ್ ಕೊಟ್ಟು ದೊಡ್ಡವರಿಗೆ ಈತ ಪಂಗನಾಮ ಹಾಕಿರುವಂತಹ ಕೆಲಸ ಮಾಡಿರೋದು. ಕೆಎಸ್ಆರ್ಟಿಸಿ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಉದ್ಯಮಿ ಸುಧೀಂದ್ರ ರೆಡ್ಡಿ ಅನ್ನೋರಿಗೆ ಈತ ವಂಚನೆಯನ್ನ ಮಾಡಿದ್ದಾನೆ. ಹಾಗಾದ್ರೆ ಈತ ಯಾರು, ಯಾರಿಗೆಲ್ಲ ಈತ ಮೋಸ ಮಾಡಿದ್ದಾನೆ, ಯಾರ್ಯಾರ ಹೆಸರನ್ನ ಈತ ಬಳಸ್ಕೊಂಡಿದ್ದಾನೆ, ಈತನ ಮಾಯಾಜಾಲಕ್ಕೆ ಸಿಲುಕಿದವರು ಯಾರು, ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚೇರ್ಮನ್ ಮಾಡಿಸುವ ಆಮಿಷವನ್ನ ಈತ ಒಡ್ಡಿದ್ದಾನೆ. ಈತ ಯುವರಾಜ್ ಅಲಿಯಾಸ್ ಸ್ವಾಮಿ ಸಿಸಿಬಿ ವಶಕ್ಕೆ ಈಗ ಈತನನ್ನ ಪಡೆದಿದ್ದಾರೆ. ಸಿಸಿಬಿ ಪೊಲೀಸರಿಂದ ಯುವರಾಜ್ನ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ನಾಗರಭಾವಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಈಗ ಶೋಧವನ್ನ ಮುಂದುವರಿಸಿದ್ದು 26 ಲಕ್ಷ ನಗದು, 91 ಕೋಟಿ ಮೌಲ್ಯದ ಚೆಕ್ ಕೂಡ ಆ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಯುವರಾಜ್ ಮನೆಯಲ್ಲಿ ಚಿನ್ನಾಭರಣವು ಪತ್ತೆಯಾಗಿದ್ದು ಸ್ವಾಮಿ ಮೇಲಿನ ದಾಳಿ ಬಳಿಕ ಸಿಸಿಬಿಯೇ ಒಂದು ರೀತಿಯಲ್ಲಿ ಆಶ್ಚರ್ಯಗೊಂಡಿದೆ. ಸಿಸಿಬಿಗೆ ಹಣ ಕಳೆದುಕೊಂಡವರು ದೂರನ್ನ ನೀಡಿದ್ರು. ಇತ್ತೀಚೆಗೆ ನಮಗೆ ಸುಧೀಂದ್ರ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟು, ಒಬ್ಬ ವ್ಯಕ್ತಿ ಯುವರಾಜ್ ಅಂತ ಒಂದು ಹೆಸರು, ಅವನು ಕೆಲವು ಸರ್ಕಾರಿ ಕೆಲಸಗಳನ್ನು ಕೊಡ್ತೀನಂತ ಹೇಳಿ ಇವನ್ನ ನಂಬಿಸಿ, ಮತ್ತು ಇವನಿಗೆ ಸಾಕಷ್ಟು ಜನರದ ಒಂದು ಸಂಪರ್ಕ ಇದೆ ಅಂತ ಅವನ್ನ ನಂಬಿಸಿ ಅವನಿಂದ ಸುಮಾರು 1 ಕೋಟಿಯಷ್ಟು ಹಣವನ್ನು ತಗೊಂಡು ಮೋಸ ಮಾಡಿದನಂತ ಪ್ರಕರಣ ದಾಖಲಾಗಿತ್ತು. ಇದ್ರ ಬಗ್ಗೆ
ಈ ಯುವರಾಜ್ ಯಾರು ಮತ್ತೆ ಅವನ ಮನೆಯಲ್ಲಿದೆ ಅಂತ ನಾವು ಪತ್ತೆ ಮಾಡಿ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಅನ್ನು ತಗೊಂಡು ಇವತ್ತು ಬೆಳಗ್ಗೆ ನಮ್ಮ ಸಿಸಿಬಿ ಅಧಿಕಾರಿಯವರು ಸದರಿ ಯುವರಾಜ್ ಮನೆ ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಈಗಲೂ ಕೂಡ ನಡೀತಾ ಇದೆ. ಸರ್ಚ್ ಎಲ್ಲ ಆದ್ಮೇಲೆ ಏನೇನ ಸಿಕ್ಕಿದೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನ ತದನಂತರ ನಿಮಗೆ ಕೊಡ್ತೇವೆ. ಇತ್ತೀಚೆಗೆ ಯುವರಾಜ್ ಅಲಿಯಾಸ್ ಸ್ವಾಮಿ ಮನೆ ಮೇಲೆ ಸಿಸಿಬಿ ದಾಳಿ ಮಾಡಿದ್ದು ಈಗ ಅಂತ್ಯವಾಗಿದೆ. ಈ ಒಂದು ದಾಳಿ ನಗದು ದಾಖಲೆಗಳೊಂದಿಗೆ ಸಿಸಿಬಿ ಅಧಿಕಾರಿಗಳು ಹೊರಟಿದ್ದಾರೆ. ಸತತ 10 ಗಂಟೆಗಳ ಕಾಲ ಶೋಧವನ್ನು ನಡೆಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಆದರೆ ಇವೆಲ್ಲದರ ಮಧ್ಯೆ ಈತ ಹೇಳ್ತಾನೆ, ನಾನು ಅಪರಾಧ ಮಾಡಿಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ, ಎಲ್ಲವನ್ನ ಕೂಡ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಅಂತ ಹೇಳಿ ಸಿಸಿಬಿ ವಶದಲ್ಲಿರುವ ಆರೋಪಿ ಯುವರಾಜ್ ಹೇಳಿಕೆಯನ್ನ ನೀಡಿದ್ದಾನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಈತನ ಫೋಟೋ ನೋಡಿದ್ರೆ ಎಂತಹ ಪ್ರಭಾವಿಗಳ ಜೊತೆ ತೆಗೆಸ್ಕೊಂಡಿದ್ದಾನೆ, ಈತನ ಮಾತನ್ನ ನಂಬಿ ಎಷ್ಟೋ ಜನ ಈಗ ವಂಚನೆಗೆ ಒಳಗಾಗಿಡ್ತಾರೆ. ಈಗ ಸಿಸಿಬಿ ರೇಡ್ ಮುಕ್ತಾಯ ಆಗಿದೆಯಾ, ಏನೆಲ್ಲ ಸಿಕ್ಕಿದೆ, ಏನ್ ಹೇಳ್ತಾನೆ ಈತ? ನವಿತಾ, ನಾಗರಬಾವಿಯಲ್ಲಿರುವಂತಹ ಯುವರಾಜ್ ಅವರ ಮನೆಯ ಮೇಲೆ ಇವತ್ತು ಮುಂಜಾನೆ 6 ಗಂಟೆ ವೇಳೆಗೆ ಸಿಸಿಬಿ ಅಧಿಕಾರಿಗಳು ಮೊದಲನೇದಾಗಿ ರೈಡ್ ಮಾಡ್ತಾರೆ. ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಸಿಸಿಬಿ ಕಚೇರಿಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುತ್ತೆ. ದೂರು ನೀಡಿದಂತಹ ವ್ಯಕ್ತಿ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸ್ತೀನಿ ಅಂತ ಹೇಳಿ 1,00,000 ರೂಪಾಯಿ ಹಣವನ್ನ ಕೂಡ ಪಡ್ಕೊಂಡಿದ್ದಾರೆ. ಕೇವಲ ನನ್ನ ಬಳಿ ಅಷ್ಟೇ ಇದೆ, ಸಾಕಷ್ಟು ಜನರಿಂದಲೂ ಕೂಡ ಅಷ್ಟೇ ಹಣವನ್ನ ಪಡ್ಕೊಂಡಿರೋದ್ರ ಬಗ್ಗೆ ಕೆಲವೊಂದು ಮಾಹಿತಿ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿದಂತಹ ಸಿಸಿಬಿ ಅಧಿಕಾರಿಗಳು ಇವತ್ತು ಮುಂಜಾನೆ ಯುವರಾಜ್ ಮನೆ ಮೇಲೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 26 ಲಕ್ಷ ಹಣ ಮತ್ತು ಸುಮಾರು 91 ಕೋಟಿಯ ಮೌಲ್ಯದ ಒಂದಷ್ಟು ಚೆಕ್ಗಳು ಕೂಡ ಈಗಾಗಲೇ ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಈತನಿಗೆ 1,00,000 ರೂಪಾಯಿ ಮೌಲ್ಯದ ಚೆಕ್ಗಳು ಬರೋದಕ್ಕೆ ಮೂಲ ಕಾರಣ ಯಾರು ಮತ್ತು ಇದೇ ರೀತಿ ಏನಾದರೂ ಕೆಲಸಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ಬೇರೆ ಬೇರೆ ಕಡೆಗಳಿಂದ ಚೆಕ್ಗಳನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇದ್ದಂತಹ ಅನುಮಾನಗಳು ಈಗಾಗಲೇ ಸಿಸಿಬಿ ಪೊಲೀಸರಿಗೆ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯ 10 ಗಂಟೆಗಳು ಮನೆಯನ್ನ ಶೋಧ ಮಾಡಿದಂತಹ ಬಳಿಕ ಸದ್ಯಕ್ಕೆ ಮನೆಯಲ್ಲಿ ಸಿಕ್ಕಂತಹ ದಾಖಲಾತಿಗಳೇನಿತ್ತು, ಆ ಒಂದು ದಾಖಲಾತಿಗಳಾಗಿರ್ಬೋದು, ಕೆಲವೊಂದು ಹಾರ್ಡ್ ಕ್ಯಾಶ್ ಆಗಿರ್ಬೋದು ಮತ್ತು ಒಂದು ಚೆಕ್ಗಳೇನಿತ್ತು, ಆ ಒಂದು ಚೆಕ್ಗಳೆಲ್ಲವನ್ನ ತೆಗೆದುಕೊಂಡಂತಹ ಸಿಸಿಬಿ ಅಧಿಕಾರಿಗಳು ಸದ್ಯ ಯುವರಾಜನ್ನು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಕಚೇರಿಗೆ ಕರೆದಿದ್ದು ಸದ್ಯ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಕೇವಲ ಎಷ್ಟು ಜನರಿಗೆ ಈತ ವಂಚನೆ ಮಾಡಿದೆ ಮತ್ತು ಯಾವೆಲ್ಲ ಒಂದು ನಿಗಮ ಮಂಡಳಿಯಲ್ಲಿ ಕೆಲಸ ಕೊಡ್ತೀನಿ ಅಂತೇಳಿ ವಂಚನೆ ಮಾಡಿದ್ದ, ಜೊತೆಗೆ ಈತ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಹೆಸರುಗಳನ್ನು ಕೂಡ ಅಷ್ಟೇ ಈತ ಹೇಳ್ತಿದ್ದ, ಅವರೆಲ್ಲರೂ ಪರಿಚಯ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ನಿಮ್ಮ ಕೆಲಸ 5 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿ ಕೂಡ ಅಷ್ಟೇ ನಂಬಿಸ್ತಿದ್ದ ಅನ್ನುವಂತ ಮಾತುಗಳೇನ್ ಕೇಳಬರ್ತಿತ್ತು. ಏನು ಹಾಗಾದ್ರೆ ಈತ ಏನಾದ್ರೂ ರಾಜಕೀಯದಲ್ಲಿ ಪಕ್ಷದಲ್ಲಿ ಏನಾದ್ರೂ ಗುರುತಿಸಿಕೊಂಡಿದ್ನ ಹೇಗೆ? ಹಾಗೆ ಈ ಒಂದು ಜನರ ದೂರಿನ ಮೇಲೆನೆ ಈ ರೇಡ್ ನಡೆದಿದ ಹೇಗೆ? ಖಂಡಿತ ನಗಿತ, ಜನರು ಅಂದ್ರೆ ಈತನಿಗೆ ಬಳಿ ದುಡ್ಡು ಕೊಟ್ಟು ಕೆಲಸ ಆಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಂಚನೆಗೊಳಗಾಗಿದ್ದವರು ನೇರವಾಗಿ ಹೋಗಿ ಸಿಸಿಬಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ರು. ಆ ಒಂದು ದೂರಿನನ್ವಯ ಸದ್ಯ ಪೊಲೀಸರು ರೈಡ್ ಮಾಡಿದ್ದಾರೆ. ಸದ್ಯಕ್ಕೀಗ ಪೊಲೀಸರು ಆತನ ಚಟುವಟಿಕೆಗಳೇನು ಮತ್ತು ಆತ ಏನಾದ್ರೂ ಈ ಒಂದು ರಾಜಕೀಯ ವ್ಯಕ್ತಿಗಳೊಂದಿಗೆ ಸಂಬಂಧ ಇದೆಯಾ, ಒಡನಾಟ ಇತ್ತ ಅನ್ನೋದ್ರ ಬಗ್ಗೆ ಈಗ ಸಿಸಿಬಿ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಯುವರಾಜ್ ಮನೆಯ ಮೇಲೆ ದಾಳಿ ಮುಗಿಸಿ ಹೋದಂತ ವೇಳೆಯಲ್ಲಿ ಕೂಡ ಅಷ್ಟೇ ಮಾಧ್ಯಮಕ್ಕೆ ಆತನೇ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾನೆ, ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಈ ಒಂದು ದಾಳಿಯನ್ನ ಮಾಡಿದರೆ ಕೋರ್ಟ್ ಇದೆ, ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಅಷ್ಟೇ ಜಯ ನಮ್ಮ ಪರವಾಗಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದೇನೆ. ಅಂದ್ರೆ ಬಹುಶಃ ರಾಜಕಾರಣಿಗಳ ಜೊತೆ ಕೂಡ ಅಷ್ಟೇ ಈತನಿಗೆ ನಂಟಿರೋದ್ರ ಬಗ್ಗೆ ಕೂಡ ಅಷ್ಟೇ ಆ ಒಂದು ಸ್ಟೇಟ್ಮೆಂಟ್ ಇಂದ ಗೊತ್ತಾಗುತ್ತೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಆತನ ಮನೆಯಲ್ಲಿ ಸಿಕ್ಕಂತ 91 ಕೋಟಿಯಷ್ಟು ಚೆಕ್ಗಳೇನಿತ್ತು, ಆ ಒಂದು ಚೆಕ್ಗಳ ರಿಲೇಟೆಡ್ ಆಗಿ ಒಂದಷ್ಟು ಎನ್ಕ್ವೈರಿ ಮಾಡೋದಕ್ಕೆ ಸದ್ಯಕ್ಕೆ ಸಿಸಿಬಿ ಕಚೇರಿಗೆ ಆತನನ್ನ ಕರೆದೊಯ್ದಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದ್ಮೇಲೆ ಸಂಬಂಧಪಟ್ಟ ಹಾಗೆ ಆರೋಪಿ ಬಸವರಾಜ್ ಮುತ್ತಗಿ ಪ್ರತಿಕ್ರಿಯೆಯನ್ನ ಈಗ ನೀಡಿದ್ದಾನೆ. ಕುಲಕರ್ಣಿಗೆ ಮುತ್ತಗಿ ಪಂಚ್ ಅನ್ನ ಕೊಟ್ಟಿದ್ದಾನೆ. ಕುಲಕರ್ಣಿ ಜೊತೆ ನಾನು ಸಾಕಷ್ಟು ಬಾರಿ ಊಟವನ್ನ ಮಾಡಿದ್ದೇನೆ, ನಾವು ಸಾಕಷ್ಟು ಬಾರಿ ಎಲ್ಲರೂ ಊಟ ಮಾಡಿದ್ದೇವೆ ಒಟ್ಟಿಗೆ, ಆದ್ರೆ 2 ಸ್ಪೂನ್ ವಿಷ ಹಾಕಿ ಕೊಟ್ಟಿದ್ರೆ ತಿನ್ಬಿಡ್ತಾ ಇದ್ವಿ, ಕುಲಕರ್ಣಿಗೆ ಇದು ಶೋಭೆ ತರುವ ವಿಚಾರ ಅಲ್ಲ ಅಂತ ಹೇಳಿ ಬಸವರಾಜ್ ಮುತ್ತಗೀಗ ಕುಲಕರ್ಣಿಗೆ ಹೇಳಿರೋದು. ಮಹಾಭಾರತದ ಶಕುನಿಯಂತೆ ಚಂದಮಾಮ ಪಾತ್ರವನ್ನ ಮಾಡಿದ್ದು ಚಂದ್ರಶೇಖರ್ ಇಂಡಿ ಬಗ್ಗೆಯೂ ಮುತ್ತಗಿ ಗರಂ ಆಗಿದ್ದು ಕುಲಕರ್ಣಿ ಮೇಲೆ ದೂರು ಕೊಡೋದಕ್ಕೆ ಈಗ ಮುತ್ತಗಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಬಿಐ ವಿಚಾರಣೆಗೆ ಆಗಮಿಸಿದ ವೇಳೆ ಮುತ್ತಗಿ ಹೇಳಿಕೆಯನ್ನ ನೀಡಿದ. ಯಾಕೆ ಜೊತೆ ಕುತ್ಕೊಂಡು ಸಾಕಷ್ಟು ಸರಿ ಊಟ ಮಾಡೀವಿ, ಸಾಕಷ್ಟು ಸರಿ ಕುತ್ಕೊಂಡಿವಿ. 2 ಸ್ಪೂನ್ ವಿಷ ಹಾಕಿ ಕೊಟ್ಬಿಟ್ಟಿದ್ರೆ ಖುಷಿ ಖುಷಿಯಿಂದ ತಿಂದುಬಿಟ್ಟಿದ್ವಿ. ಇನ್ನೊಂದು 2-3 ಸ್ಪೂನ್ ಈ ಲೆವೆಲ್ಲಿಗೆ ಇಳಿದ ಅವ್ರಿಗೂ ಶೋಭೆ ಅಲ್ಲ ಅನ್ಕೊಂಡು ಮಾಡಿದ್ರೆ ಶೋಭೆ ಅಲ್ಲ. ಈ ಎಲ್ಲ ನಮ್ಮ ಇದಕ್ಕೆ ಮಹಾಭಾರತ ಹೆಂಗೊಬ್ಬ ಶಕುನಿ ಮಾಮ ಅಂತಿದ್ದಲ್ಲ, ಹಂಗೆ ನಮ್ಮ ಎಲ್ಲರ ಬದುಕಿನ ಹೆಂಗೂ ಚಂದು ಮಾಮ ಅನ್ನೋ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿ ಎಲ್ಲರ ಬದುಕನ್ನ ಹಾಳು ಮಾಡಿದ್ದಾರೆ. ನಿಮ್ಗೆ ಹೌದು ಅನ್ಸತ್ತಾ? ನಮ್ಮ ಸುತ್ತಿನ ಜೋಡಿ ಮಾತಾಡ್ತೀವಿ.
ರಿಸ್ಕ್ಕಿಂತ ಭಾವನೆಗಳ ಜೊತೆ ಬರ್ತಾರೆ, ಏನು ರಿಸ್ಕ್ ಇದೆಯಲ್ಲ ನಮ್ಮವರಲ್ಲ. ಏನು ಪ್ರಯತ್ನ ಎಂದು ಮಾಡಿದ್ರೆ ನಿಮಗೆ ನಮ್ಮ ಅನಿಸ್ತಾರೆ ನಿಮಗೆ ಹಂಗ ಅನುಮಾನ ಅನಿಸಿದ್ದು ಈ ವಿಷಯ ಹೊರಗೆ ಬಿದ್ದಿದೆ? ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೆ 100 ದಿನ, ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ 6 ಆರೋಪಿಗಳು. A1 ಆರೋಪಿ ಶಿವಪ್ರಕಾಶ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 100 ದಿನಗಳಾಗಿದೆ ಈ ಒಂದು ಸ್ಯಾಂಡಲ್ವುಡ್ ನ ಡ್ರಗ್ ಕೇಸ್ಗೆ. ಈಗ 3 ತಿಂಗಳು ಕಳೆದ್ರೂ ಕೂಡ ಮೊದಲ ಆರೋಪಿಯೇ ಇನ್ನೂ ಕೂಡ ಬಂಧನ ಆಗಿಲ್ಲ. ಶೀಘ್ರವೇ ಎಲ್ಲರನ್ನ ಬಂಧಿಸ್ತೇವೆ ಅಂತ ಹೇಳಿ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಸಿಸಿಬಿಯಿಂದ ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಲಾಗಿದೆ. A6 ಆರೋಪಿ ಆದಿತ್ಯ ಆಳ್ವ, A8 ಅಭಿಸ್ವಾಮಿ, A10 ಪ್ರಶಾಂತ್ ರಾಜು, A12 ವಿನಯ್, A19 ಮ್ಯಾಶಿ ಇನ್ನು ಕೂಡ ಪತ್ತೆಯಾಗಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಆರೋಪಿಗಳ ಸುಳಿವೇ ಪತ್ತೆಯಾಗ್ತಿಲ್ಲ. ಈಗಾಗಲೇ ಇದರಲ್ಲಿ 16 ಜನ ಅರೆಸ್ಟ್ ಮಾಡಿದ್ದೀವಿ. ಸಾಕಷ್ಟು ತನಿಖೆ ಆಗಿದೆ. ಸೆಷನ್ಸ್ ಕೋರ್ಟು ಮತ್ತು ಹೈಕೋರ್ಟಲ್ಲೂ ಕೂಡ ದಸ್ತಗಿರಿ ಆಗಿರುವಂಥ ಆರೋಪಿಗಳಿಗೆ ಜಾಮೀನು ನಿರಾಕರಿಸಲಾಗಿದೆ. ಸೊ ಸಾಕಷ್ಟು ತನಿಖೆ ಆಗಿದೆ. ಕೆಲವರು ಆರೋಪಿ ಅಪ್ಸ್ಕೊಂಡಿದ್ದಾರೆ, ಅದು ಕೆಲವು ಕೇಸಲ್ಲಿ ಆಗುತ್ತೆ. ಬಟ್ ಆದರೂ ಕೂಡ ನಮ್ದು ಎಲ್ಲ ಪ್ರಯತ್ನಗಳು ನಡೀತಾ ಇದೆ, ಮತ್ತು ಆದಷ್ಟು ಬೇಗ ಅವ್ರಿಗೆ ನಾವು ಖಂಡಿತವಾಗಿ ಅವ್ರನ್ನ ನಾವು ದಸ್ತಗಿರಿ ಮಾಡ್ತೀವಿ. ಪರಪನ ಅಗ್ರಹಾರ ಜೈಲಲ್ಲಿ ತುಪ್ಪದ ಹುಡುಗಿ ರಾಗಿಣಿ ಒಬ್ಬಂಟಿಯಾಗಿದ್ದಾರೆ. ನಟಿ ಸಂಜನಾ ಗಲ್ರಾನಿಗೆ ಈಗಾಗಲೇ ಜಾಮೀನು ಸಿಕ್ಕಿದ್ದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸಂಜನಾ ಇಲ್ಲದೆ ಒಬ್ಬಳೆ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ ನಟಿ ರಾಗಿಣಿ. ಮಹಿಳಾ ಬ್ಯಾರಕ್ನ ಕೊಠಡಿಯಲ್ಲಿ ರಾಗಿಣಿ ಮಂಕಾಗಿದ್ದು, ನಾನು ಏನೂ ತಪ್ಪನ್ನ ಮಾಡಿಲ್ಲ, ಎಲ್ರಿಗೂ ಬೇಲ್ ಸಿಗ್ತಿದೆ, ಆದರೆ ನಾನಿನ್ನೂ ಜೈಲಲ್ಲೇ ಇರಬೇಕಾಗಿದೆ, ಯಾಕೆ ಈ ರೀತಿಯಾಗಿ ನನಗೆ ಅನ್ಯಾಯ ಆಗ್ತಾ ಇದೆ, ಯಾವಾಗ ರಿಲೀಸ್ ಮಾಡ್ತೀರಾ ನನ್ನನ್ನು ಅಂತ ಜೈಲಿನ ಸಿಬ್ಬಂದಿ ಮುಂದೆ ತುಪ್ಪದ ಹುಡುಗಿ ರಾಗಿಣಿ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಜೈಲಲ್ಲಿ ರಾಗಿಣಿಗೆ ರಾಗಿಣಿ ಪೇಪರ್ ಮತ್ತು ಕೆಲ ಪುಸ್ತಕಗಳನ್ನು ಓದುತ್ತಾ ಈಗ ಕಾಲವನ್ನು ಕಳೀತಾ ಇದ್ದಾರಂತೆ. ಇನ್ನುಳಿದ ಸುದ್ದಿ ನೋಡೋಣ. ಬ್ರೇದೆ 2021 ಫೆಬ್ರವರಿಯಲ್ಲಿ ನಡೆಯಲಿದೆ ಬಿಗ್ ಬಾಸ್. ಈ ನಿರ್ಧಾರವನ್ನ ತಿಳಿಸೋದಿಕ್ಕೆ ಈಗ ಸಮಯವನ್ನ ಕೇಳಿದಾರಂತೆ ವಿಶ್ವನಾಥ್ ಅವರು. 3 ತಿಂಗಳು ಶೂಟಿಂಗ್ ಇರೋದ್ರಿಂದ ಯೋಚನೆ ಮಾಡೋದಿಕ್ಕೆ ಟೈಮ್ ಕೇಳಿದಾರಂತೆ. ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ತಿಳಿಸೋದಿಕ್ಕೆ ಸಮಯಾವಕಾಶವನ್ನ ಕೇಳಿದಾರಂತೆ ಎಚ್ ವಿಶ್ವನಾಥ್. ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರಾ ಎಚ್ ವಿಶ್ವನಾಥ್ ಅನ್ನುವಂತಹ ಪ್ರಶ್ನೆ ಎಚ್ ವಿಶ್ವನಾಥ್ ಗೆ. ಈಗಾಗಲೇ ಬಿಗ್ ಬಾಸ್ ನಿಂದ ಆಫರ್ ಕೂಡ ಬಂದಿದೆ, ನೀವು ಬಿಗ್ ಬಾಸ್ ಗೆ ಬನ್ನಿ ಅಂತ ಹೇಳಿ ಆಫರ್ ಮಾಡಿದ್ದಾರೆ. ಆದ್ರೆ ಎಚ್ ವಿಶ್ವನಾಥ್ ಹೋಗ್ತಾರಾ? 3 ತಿಂಗಳ ಕಾಲ ಅಲ್ಲಿ ಇರ್ಬೇಕಾಗುತ್ತೆ, ಶೂಟಿಂಗ್ ಕೂಡ ಇರುತ್ತೆ. ಹಾಗಾಗಿ ಅಲ್ಲಿ ಇರ್ಬೇಕಾ ಬೇಡವಾ, ಅಥವಾ ಅಂದ್ರೆ ಐ ಮೀನ್ ಅಲ್ಲಿ 3 ತಿಂಗಳ ಕಾಲ ಇದ್ದು ಹೊರಗೆ ಈಗಾಗಲೇ ಸಾಕಷ್ಟು ಕೆಲಸಗಳು ಕೂಡ ಇದೆ ಅವ್ರಿಗೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಯಾವಕಾಶವನ್ನ ಕೇಳಿದಾರಂತೆ. ಈಗ ನಾನು ಬಿಗ್ ಬಾಸ್ ಗೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂತಹ ಮಾತನ್ನು ಕೂಡ ಎಚ್ ವಿಶ್ವನಾಥ್ ಈಗ ಬಿಗ್ ಬಾಸ್ ಟೀಮ್ ಗೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಮೂಲಕ ಹಳ್ಳಿ ಹಕ್ಕಿಗೆ ಬಿಗ್ ಬಾಸ್ ತಂಡ ಆಹ್ವಾನವನ್ನ ನೀಡಿದ್ದು, ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರಾ ಎಚ್ ವಿಶ್ವನಾಥ್. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಅಧಿಕಾರಿಗಳು ದರ್ಬಾರನ್ನ ನಡೆಸಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ರಜೆ ಬೇಕು ಅಂದ್ರೆ ಅಧಿಕಾರಿಗಳಿಗೆ ಹಫ್ತಾ ಕೊಡ್ಬೇಕಂತೆ, ಹಫ್ತಾ ಕೊಡದಿದ್ರೆ ಸಿಬ್ಬಂದಿಯ ರಜೆಯೇ ಕ್ಯಾನ್ಸಲ್ ಆಗುತ್ತೆ. 1 ದಿನದ ರಜೆಗೆ 100 ರೂಪಾಯಿ, 10 ದಿನದ ರಜೆಗೆ 1,000 ರೂಪಾಯಿ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಫೋನ್ ಪೇ ಗೂಗಲ್ ಪೇ ಮೂಲಕ ಹಫ್ತಾ ಹಣ ಜಮಾವಣೆ ಆಗ್ತಾ ಇದೆ ಅಂತ ಹೇಳಾಗ್ತಾ ಇದ್ದು, ಅಧಿಕಾರಿ ಅಕೌಂಟ್ಗೆ 1,00,000+ ಹಣ ಸಂದಾಯವಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿಯ ಆರೋಪಗಳು ಈಗ ಕೇಳಿ ಬಂದಿದೆ. ಡಿಪೋ 24 ಸಹಾಯಕ ಸಂಚಾರ ಅಧೀಕ್ಷಕ ಚಿಕ್ಕಭೈರಪ್ಪ ಅವರನ್ನ ಸಸ್ಪೆಂಡ್ ಮಾಡಲಾಗಿದ್ದು, ಪತ್ನಿ ಅಕೌಂಟ್ಗೆ 2,00,000+ ಹಣ ಬಂದಿದೆ. ಚಿಕ್ಕಭೈರಪ್ಪನನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಿಎಂಟಿಸಿ MD ಶಿಖಾ. ಅಂತ ಹಿಂಸೆ ಬಿಟ್ಟು ಪ್ರಯಾಣಿಕರ ಹತ್ರ ಬಯಸ್ಕೊಂಡು ಉಗಿಸ್ಕೊಂಡು ಈ ಟ್ರಾಫಿಕ್ ಅಂತ ಕೆಲಸ ಮಾಡಿದ್ರು. ನಮ್ಮ ಲೀವ್ ನಮ್ಗೆ ಕೊಡಕ್ಕೆ ಏನಾಯ್ತು? ಅದೇ ನಮ್ಮ ಲೀವ್ ಇದ್ರು ಕೂಡ ಲೀವ್ ಮಾಡೋದಿಲ್ಲ, ದುಡ್ಡು ಕೊಟ್ಟವ್ರು ಲೀವ್ ಮಾಡ್ತಾನೆ, ಇಲ್ದೇರು ಮಾಡೋದಿಲ್ಲ. ಇದೆಲ್ಲ ನಮ್ಗೆ ತುಂಬ ಕಷ್ಟ ಕೊಡೋದು, ದುಡ್ಡು ಚೇಂಜ್ ಮಾಡೋದು, ದುಡ್ಡು ಕೊಟ್ಟವ್ರಿಗೆ ರೂಟ್ ಕೊಡೋದು. ಫ್ರೆಂಡ್ ಯಾರನ್ನ ಇರ್ತಾರಲ್ಲ ಅವ್ರ ಕಡೆಯಿಂದ ಇಸ್ಕೊಂತಿದ್ದ ಮಾಡ್ತಿದ್ದ. ಇಷ್ಟೊಂದು ಗಾಯ ಐತೆ ನೋಡಿದ್ರ ನೀವು, ಅಷ್ಟು ಗಾಯ ಆದ್ರೂ ನಾವು ತಿಪ್ಪನೇ ಇರೋ ಘಟಕ ವ್ಯವಸ್ಥಾಪಕರು ಲೀವ್ ಮಾಡಿದ್ರು, ಇವರು ಲೀವ್ ಅದನ್ನ ರದ್ದು ಮಾಡಿ ಆಫ್ ದಿನ ಕೊಡ್ತಾರೆ.
ದೇವರು ನೋಡ್ತಾರೆ ಅಂತ ಅವ್ರಿಗೆ ಹೆಂಗ್ ಕಷ್ಟ ಬೀಳೋರು ಕಷ್ಟ ಕೊಡ್ತಾರೆ ಅದು ಆಗಿತ್ತು ಕರೆಕ್ಟ್ ಆಗ್ಬೇಕಾಯ್ತು. ದೀಪದ ಕೇಳಿದ್ರು ಕೂಡ ದೀಪ ಸ್ಪೇರ್ ಮಾಡೋಣ ಅಂತಂದು ಅದು ಕೂಡ ಕೊಡ್ಲಿಲ್ಲ, ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರಿಗೆ ಚೆನ್ನಾಗಿರೋರು ಕೊಟ್ರು, ನಮಗ್ ಕೊಡ್ಲಿಲ್ಲ, ಗಾಯ ಆಗಿ ನಾವು ಒದ್ದಾಡ್ತಾ ಇರೋದು. ಅದೇ ಫೋನ್ ಪೇ ಮಾಡ್ತಾರೆ ಅವ್ರಿಗೆ ಹತ್ರ ಇರ್ತಾರಲ್ಲ ಅಂತ ಅವ್ರ ಹತ್ರ ಇಸ್ಕೊಂಡಿದ್ರು, ಯಾರಂದ್ರೆ ಅವ್ರ ಹತ್ರ ಇಸ್ಕೊಳಲ್ಲ, ಯಾರ ಅವ್ರಿಗೆ ಹತ್ರ ಇರ್ತಾರೋ ಫ್ರೆಂಡ್ಸ್. ಅವ್ರಿಗೆ ಯಾವ ತರ ಆರೋಪಗಳಂದ್ರೆ, ಈಗ ಸದ್ಯಕ್ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಪೆಂಡಿಂಗ್ ಎನ್ಕ್ವೈರಿ ಅಂತ ಏನು ಹೇಳಿದ್ದೀವಿ, ಅವ್ರದ್ದೊಂದು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಏನು ಅಕೌಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಕಂಡು ಬಂದಿದ್ದರಿಂದ ಅವ್ರನ್ನ ಏನಾಗಿದೆ ಸದ್ಯಕ್ಕೆ ಅವ್ರನ್ನ ಸಸ್ಪೆನ್ಷನಲ್ಲಿ ಇಟ್ಟು ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಸೊ ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅದರದ್ದು ಏನು ಆ್ಯಕ್ಷನ್ನು ಅದನ್ನ ಡಿಪಾರ್ಟ್ಮೆಂಟ್ ಕೈಗೊಳ್ತದೆ. ಕಾರಣ ಏನು ತಿಳಿದು ಬಂದಿಲ್ಲ ಆ್ಯಕ್ಚುಲಿ, ಅದ್ರ ಸಂಬಂಧನೇ ಈಗ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇರೋದರಿಂದ ಅಥವಾ ಫ್ರೀಕ್ವೆಂಟ್ ಆಗಿ ಟ್ರಾನ್ಸಾಕ್ಷನ್ಸ್ ಇರೋದರಿಂದ ಅದನ್ನ ನಮ್ಮ ಸೆಕ್ಯೂರಿಟಿ ಅಂಡ್ ವಿಜಿಲೆನ್ಸ್ ಟೀಮ್ ಅದನ್ನ ಕಂಟಿನ್ಯೂಸ್ ಆಗಿ ಎಲ್ಲ ಏನಿಲ್ಲ ಸರ್, ಕೆಲವು ಆರೋಪಗಳಿದ್ದು ತಮ್ಮ ಮೇಲೆ, ಅದಕ್ಕೆ ಸಸ್ಪೆನ್ಷನ್ ಕೂಡ ಆಯ್ತು. ಆರೋಪಗಳನ್ನ ತಾವು ಏನ್ ಹೇಳ್ತಿರ್ತೀರಿ ಈ ಬಗ್ಗೆ ಸರ್? ಅಲ್ಲ, ಅದು ಮ್ಯಾನೇಜ್ಮೆಂಟ್ ಮಾಡಿರೋದಲ್ವಾ ಸರ್, ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ, ಅದನ್ನ ಫೇಸ್ ಮಾಡ್ಬೇಕಾಗುತ್ತೆ. ಅದು ಸತ್ಯ ಸತ್ಯ ಆಮೇಲೆ ಗೊತ್ತಾಗುತ್ತೆ. ಆರೋಪ ಮಾಡ್ತಕ್ಷಣ ಅಪರಾಧಿ ಅಲ್ಲಲ್ಲ. ತಮ್ಮ ಅಕೌಂಟ್ಗೆ ಬೇರೆಯವರಿಂದ, ತಮ್ಮ ಎಂಪ್ಲಾಯಿಗಳಿಂದ ದುಡ್ಡು ಬಂದಿರೋದು, ತಮ್ಮ ಮಿಸ್ ಅಕೌಂಟ್ಗೂ ಬಂದಿರೋದು. ಅಲ್ಲಿ ಡ್ರೈವರ್ಸ್ ಮತ್ತೆ ಸಿಬ್ಬಂದಿಗಳು ಹೇಳ ಸರ್, ಇಲ್ಲ ರಜಾ ಬೇಕು ಅಂದ್ರೆ ನಮಗೆ ಅವ್ರಿಗೆ ದುಡ್ಡು ಕೊಡ್ಬೇಕು, ಒಂದ್ ದಿನಕ್ಕೆ 100 ರೂಪಾಯಿ ರೀತಿ ಕೊಡ್ಬೇಕು, ಕಿರುಕುಳ ಕೊಡ್ತಾ ಇದ್ರು. ಆರೋಪಗಳು ಯಾರ ಮೇಲೆ ಇರಲ್ಲ ಹೇಳಿ ನೋಡೋಣ. ಆ ಆರೋಪಿಗೂ ಅಪರಾಧಿಗೂ ವ್ಯತ್ಯಾಸ ಇದೆಯಲ್ಲ, ನಿಮಗೆ ಗೊತ್ತಿದೆಯಲ್ಲ ಸರ್. ಅದು ಫೈನಲ್ ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಅಲ್ಲ, ಈಗ ಈ ಹಂತದಲ್ಲಿ ನಾವೇನ್ ಹೇಳಕ್ ಆಗಲ್ಲ ಸರ್, ಅವೆಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿ ನಿರಾಕರಿಸ್ತೀರ ಸರ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲನ.